ನಮಸ್ಕಾರ ಸ್ನೇಹಿತರೆ, ಇದು KGF ಅನ್ನು ಮೀರಿಸುವ ಚಿನ್ನದ ಕಣಜ. ಇಲ್ಲಿ ಸಿಗಲಿರುವ ಚಿನ್ನ ಕೋಲಾರದ ಚಿನ್ನದ ಗಣಿಯಲ್ಲೂ ಸಿಕ್ಕಿಲ್ಲ. ಇಲ್ಲೇನಾದರೂ ಚಿನ್ನದ ಮೈನಿಂಗ್ ಶುರು ಮಾಡಿದರೆ ನಮ್ಮ ದೇಶದಲ್ಲಿ ಸದ್ಯ ತೆಗೆಯಲಾಗುತ್ತಿರುವ ಚಿನ್ನದ ಪ್ರಮಾಣದಷ್ಟು ಚಿನ್ನ ಈ ನಿಕ್ಷೇಪ ಒಂದರಿಂದಲೇ ದೊರೆಯುತ್ತದಂತೆ. ಎಲ್ಲಿದೆ ಗೊತ್ತಾ ಈ ಚಿನ್ನದ ನಿಕ್ಷೇಪ? ಇಲ್ಲಿ ದೊರಕಿರುವ ಚಿನ್ನದ ಅದಿರು ಎಷ್ಟು ಪ್ರಮಾಣದ ಗೊತ್ತಾ? ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುವ ಗೋಲ್ಡ್ ರೋಚಕ ಮಾಹಿತಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮ್ಮ ದೇಶದ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಚಿನ್ನ ದೊರೆತ ಚಿನ್ನದ ನಿಕ್ಷೇಪವೆಂದರೆ ಅದು ಕೋಲಾರ ಗೋಲ್ಡ್ ಮೈನಿಂಗ್ ಅಥವಾ KGF ಎಂಬುದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇದೀಗ ನಮ್ಮದೇ ದೇಶದಲ್ಲಿ ಈ ಬೃಹತ್ ಚಿನ್ನದ ನಿಕ್ಷೇಪವನ್ನೇ ಬದಿಗಿಟ್ಟು ನಾನೇ ಹಿರಿಯಣ್ಣ ಎಂದು ಮುಂದೆ ಬರುತ್ತಿದೆ ಬಿಹಾರ ರಾಜ್ಯದ ಜಮುಯಿ ಜಿಲ್ಲೆಯಲ್ಲಿ ನೂತನವಾಗಿ ಅನ್ವೇಷಿಸಲಾಗಿರುವ ಈ ಚಿನ್ನದ ನಿಕ್ಷೇಪ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದರೆ GSI ಸಮೀಕ್ಷೆಯ ಪ್ರಕಾರ ಇಲ್ಲಿ ಅಂದರೆ 37.6 ಟನ್ ಖನಿಜಯುಕ್ತ ಬೇರೆ ಬೇರೆ ಅದಿರುಗಳು ಸೇರಿದಂತೆ ಬರೋಬ್ಬರಿ 222.8 ಮಿಲಿಯನ್ ಟನ್ಗಳಷ್ಟು ಚಿನ್ನ ದೊರಕುವ ಸಾಧ್ಯತೆ ಈ ನಿಕ್ಷೇಪ ಹೊಂದಿದೆ ಎಂದು GSI ತಿಳಿಸಿದೆ. ಇಲ್ಲಿನ ಇಷ್ಟು ಪ್ರಮಾಣದ ಚಿನ್ನದ ಅದಿರನ್ನ ಗಣಿಗಾರಿಕೆಯ ಮೂಲಕ ಹೊರತೆಗೆಯುವ ಕಾರ್ಯವನ್ನು ಆರಂಭಿಸಿದರೆ ಅದೆಷ್ಟು ಚಿನ್ನವನ್ನು ನಮ್ಮ ದೇಶ ಹೊಂದುತ್ತದೆ ನೀವೇ ಊಹಿಸಿ. ಅದನ್ನು ನಿಮಗೆ ಇನ್ನೂ ಅರ್ಥೈಸುವ ಸಲುವಾಗಿ ಹೀಗೆ ಹೇಳ್ಬೋದೇನ, ಅದೇ ಮೊನ್ನೆ ಬಿಡುಗಡೆಯಾದ KGF ರಾಕಿಬಾಯಿ ತನ್ನ ಹಡಗಿನಲ್ಲಿ ಕೊಂಡೊಯ್ದನಲ್ಲ, ಅದರ 100 ಪಟ್ಟು ಚಿನ್ನ ಈ ಬಿಹಾರದ ಜಮುಯಿ ಜಿಲ್ಲೆಯಲ್ಲಿ ಪತ್ತೆಯಾಗಿರುವ ನೂತನ ಚಿನ್ನದ ನಿಕ್ಷೇಪದಲ್ಲಿ ಸಿಗಲಿದೆ ಎನ್ನಬಹುದು. ಲಿಖಿತ ಉತ್ತರದಲ್ಲಿ ಹೇಳುವುದಾದರೆ ಬಿಹಾರದಲ್ಲಿ 222.885 ಮಿಲಿಯನ್ ಟನ್ ಚಿನ್ನದ ಲೋಹವಿದೆ. ಇದು ದೇಶದ ಒಟ್ಟು ಚಿನ್ನದ ನಿಕ್ಷೇಪದ ಶೇಕಡ 44%ರಷ್ಟಿದೆ ಎನ್ನಬಹುದು. ನೋಡಿ, ಇನ್ನೂ ನಿಖರವಾಗಿ ಅಂದರೆ ರಾಷ್ಟ್ರೀಯ ಖನಿಜ ದಾಸ್ತಾನು ಪ್ರಕಾರ 1/4/2015 ಸಮೀಕ್ಷೆಯಲ್ಲಿ ದೇಶದಲ್ಲಿ ಪ್ರಾಥಮಿಕ ಚಿನ್ನದ ಅದಿರಿನ ಒಟ್ಟು ಸಂಪನ್ಮೂಲಗಳು 654.74 ಟನ್ ಚಿನ್ನದ ಲೋಹದೊಂದಿಗೆ 501.83 ಮಿಲಿಯನ್ ಟನ್ ಚಿನ್ನ ಎಂದು ಅಂದಾಜಿಸಲಾಗಿತ್ತು. ಈ ಪೈಕಿ ಬಿಹಾರದ ನೂತನ ಚಿನ್ನದ ನಿಕ್ಷೇಪದಲ್ಲಿ 222.885 ಮಿಲಿಯನ್ ಟನ್ಗಳಷ್ಟು ಚಿನ್ನ ಸಿಗಲಿದೆ ಎಂದು ರಾಷ್ಟ್ರೀಯ ಖನಿಜ ದಾಸ್ತಾನು ನಿಯೋಗ ಹೇಳಿಕೊಂಡಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಂಗಾರ ಅಥವಾ ಬಂಗಾರಕ್ಕೆ ಸಂಬಂಧಿಸಿದಂತಹ ಇಂತಹ ರೋಚಕ ವಿಷಯಗಳ ಮಾಹಿತಿಗಾಗಿ ಈ ವಿಡಿಯೋವನ್ನು ಮೊದಲು ನೋಡಲು ತಪ್ಪದೆ ನಮ್ಮ ಗೋಲ್ಡ್ ಮಾಂಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ.